ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭ ಮಾಡ್ತೀನಿ ಯಾಕೆಂದರೆ ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಚರ್ಚೆ ಈ ಹಿಂದೆನೂ ಕೂಡ ನಾವು ಮಾಡಿದ್ದೀವಿ ಇವತ್ತಿಗೆ ಇದು ಕೊನೆ ಆಗಬೇಕು ನಾಳೆ ಅವರ ಕ್ಷೇತ್ರವನ್ನು ಅನೌನ್ಸ್ ಮಾಡಬೇಕು ಅಂತ ನಮ್ಮ ನಿರೀಕ್ಷೆ ಕೂಡ ಇರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಪಿಯಿಂದ ವಿಧಾನ ಪರಿಷತ್ ಸದಸ್ಯ ತೇಜಸ್ವಿನಿ ಗೌಡ ಅವರಿದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ನಿಂದ ವಕ್ತಾರರು ಇದ್ದಾರೆ ನಮಸ್ತೆ ನಟರಾಜ್ ಗೌಡ್ರೇ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಜೆಡಿಎಸ್ನಿಂದ ವಕ್ತಾರರು ದೇವರಾಜ್ ಅವರು ಬಂದಿದ್ದಾರೆ ನಮಸ್ಕಾರ ನಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಟರಾಜ್ ಗೌಡ್ರೆ ನಿಮ್ಮಿಂದಾನೇ ಆರಂಭ ಮಾಡಿಬಿಡ್ತೀನಿ ನೀವೆಷ್ಟೇ ಇಲ್ಲ ಅಂದರೂ ಈ ಗೊಂದಲದ ವಾತಾವರಣ ಸಿದ್ದರಾಮಯ್ಯನವರ ಕ್ಷೇತ್ರದ ವಿಚಾರದಲ್ಲಿ ಯಾಕೆ ಹೀಗಾಯಿತು ಇಲ್ಲ ನೋಡಿ ಈಗ ಸಿದ್ದರಾಮಯ್ಯನವರು ಎಲ್ಲ ಜಿಲ್ಲೆಗಳಿಗೆ ಬೇಕು ಎಲ್ಲ ಅಭ್ಯರ್ಥಿಗಳಿಗೆ ಪ್ರಚಾರಕ್ಕೆ ಬೇಕಿದೆ ನೀವು ಅವ್ರನ್ನ ಯಾವುದೇ ಕ್ಷೇತ್ರದಲ್ಲಿ ಅವ್ರು ನಿಂತ್ಕೊಂಡ್ರು ಕೂಡ ಅವರ ಕ್ಷೇತ್ರಕ್ಕೆ ಅವ್ರು ಕಡಿಮೆ ಸಮಯ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಮಿಕ್ಕಿದಿಡೀ ರಾಜ್ಯದಲ್ಲಿ ಅವ್ರು ಚುನಾವಣೆಗೆ ಎಷ್ಟೇ ನಿಗದಿ ಮಾಡಿದ್ರು ಕೂಡ ನೋಡಿ ನೀವು ಈ ಚುನಾವಣೆಯಲ್ಲಿ ಕಳೆದ ಒಂದು ಒಂದೇ ಒಂದು ತಿಂಗಳು ಕೊನೆಯ ತಿಂಗಳಲ್ಲಿ ನೀವು ನೂರು ಕ್ಷೇತ್ರ ಮಾತ್ರಕ್ಕೆ ಹೋಗಬೇಕು ಅಂದ್ರೂ ಕೂಡ ಇನ್ನು ನೂರ ಇಪ್ಪತ್ನಾಲ್ಕು ಇಲ್ಲ ನಮ್ಮಲ್ಲೇ ಬರಬೇಕು ನೀವು ಪ್ರಚಾರಕ್ಕೆ ಅಂತ ಬಹಳ ಹಠ ಮಾಡ್ತಾರೆ ಇದು ಕಳೆದ ಚುನಾವಣೆಯಲ್ಲೂ ಅದೇ ರೀತಿ ಆಯಿತು ಈ ಬಾರಿನೂ ಆಲ್ರೆಡಿ ನಮ್ಗೆ ಡೇಟ್ ಕೊಡ್ಬೇಕು ಯಾವುದೇ ರೀತಿಯಾಗಿ ನೀವು ಹಿಂದೆ ಹೋಗಂಗಿಲ್ಲ ನಾವು ಬರಲೇಬೇಕು ಚುನಾವಣಾ ಪ್ರಚಾರಕ್ಕೆ ಅಂತ ಹೇಳ್ತಾರೆ ಅವರ ಅಗತ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಚುನಾವಣಾ ಪ್ರಚಾರಕ್ಕೆ ಬೇಕಿದೆ ಸೊ ಆ ಆ ನಿಟ್ಟಿನಲ್ಲಿ ನಾವು ಅವರು ಒಂದೇ ಒಂದು ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ ನಿಲ್ಲಲ್ಲ ಅನ್ನೋದನ್ನ ಈ ಕ್ಷಣದಲ್ಲೂ ಕೂಡ ನಾವು ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಯಾಕಂದ್ರೆ ಕೆಲವರು ಏನ್ ಹೇಳ್ತಾ ಇದ್ದಾರೆ ನೀವು ನಮ್ಮ ಕ್ಷೇತ್ರಕ್ಕೆ ಬಂದು ನೀವು ನಿಲ್ಲಿ ನಾನು ಅಭ್ಯರ್ಥಿ ಆಗಲ್ಲ ಅಂತ ಸಿಟಿಂಗ್ ಎಂ ಎಲ್ ಎಲ್ಲ ಕರಿಯೋದು ಬೇರೆ ಇನ್ನೂರ ಇಪ್ಪತ್ನಾಕ್ ಕ್ಷೇತ್ರದಲ್ಲೂ ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಕೂಡ ಅಲ್ಲಿ ಕ್ಯಾಂಡಿಡೇಟ್ ಸೀಟ್ ಬಿಟ್ಕೊಡ್ತಾರೆ ಅನ್ಕೊಳ್ಳೋಣ ಬಟ್ ಗೆಲ್ಲುವ ವಿಚಾರ ಗೆಲ್ಲುವ ಗೆಲ್ಲುವಂಡ ಇಲ್ಲ ಒಂದು ಹೌದು ಈಗ ಎರಡ್ ಸಾವಿರದ ಹದಿನೆಂಟರ ಆ ಸಮಯದ ವಾತಾವರಣ ಬೇರೆ ಇತ್ತು ಆ ಸಮಯದಲ್ಲಿ ಬಿ ಜೆ ಪಿ ಗೆ ಅವರು ಅಮಿತ್ ಶಾ ಹೇಳ್ತಾ ಇದ್ರು ಜೈಲ್ ಬರ್ಡ್ ಅಂತ ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು ಜೈಲ್ ಅಕ್ಕಿ ಅಂತ ಒಂದು ಲಿಂಗಾಯತ ವಿಷಯ ಬಂತು ಒಂದು ಒಕ್ಕಲಿಗರ ವಿಷಯ ಬಂತು ಅಪಪ್ರಚಾರ ಚೆನ್ನಾಗಿ ನಡೀತು ಅವ್ರ ಮೇಲೆ ಇಲ್ಲ ಇವರು ಧರ್ಮ ಒಡೆಯ ಪ್ರಯತ್ನ ಪಟ್ರು ಹಿಂದೂ ವಿರೋಧ ಆತರ ಬಹಳ ಅಪಪ್ರಚಾರಗಳು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಆ ಸಮಯದಲ್ಲಿ ಗೆಲ್ಲೋಂತ ವಾತಾವರಣವನ್ನ ಏನೋ ಒಂದ್ ಕಡೆ ಕೆಟ್ಟು ಕೆಟ್ಟೋಗಿತ್ತು ಅದು ಈ ಬಾರಿ ಹಂಗಿಲ್ಲ ಈ ಬಾರಿ ಜನ ಎರಡ್ ಸಾವಿರದ ಹದಿನೆಂಟರಿಗೆ ಗೊಂದಲ ಇಲ್ಲ 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 ಹೇಳ್ತೀನಿ ಎರಡ್ ಸಾವಿರದ ಹದಿನೆಂಟರಿಗಿಂತ ಜಾಸ್ತಿ ಜನ ಬೆಂಬಲ ಜಾಸ್ತಿ ಜನ ಪ್ರೀತಿ ಈ ಬಾರಿ ಇದೆ ಅವರಿಗೆ ಸಮರ್ಥನೆ ಮಾಡ್ಕೊಳ್ಳಬೇಕು ಸಮರ್ಥನೆ ಯಾವ ಮಾಧ್ಯಮದವ್ರದ್ರೆ ಒಂದ್ ನಿಮಿಷ ಅರವತ್ತೆರಡು ಪರ್ಸೆಂಟ್ ರಾಜ್ಯ ಜನ ಅವರ ಮುಖ್ಯಮಂತ್ರಿ ಆಯ್ತಾ ಒಂದ್ ನಿಮಿಷ ಒಂದ್ ನಿಮಿಷ ತೇಜಸ್ವಿನಿ ಗೌಡ ಮೇಡಮ್ ನಿಮಗೆ ಅನಿಸ್ತದ ಮೇಡಮ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಅನುಕಂಪ ಬರ್ತಾ ಇದೆ ಇಲ್ಲ ನನಗೇನು ಅನುಕಂಪ ಬರಲ್ಲ ಯಾವುದೇ ಒಂದು ನ್ಯಾಷನಲ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಅಥವಾ ರೀಜನಲ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಅತ್ಯಂತ ಪ್ರಬಲವಾದ ಒಬ್ಬ ಹಿರಿಯ ನಾಯಕರು ಸಿದ್ದರಾಮಯ್ಯ ಅವರ ಜನಪ್ರಿಯತೆಯನ್ನು ನಾನು ಶಂಕಿಸೋಲ್ಲ ಅವರ ಸಾಮರ್ಥ್ಯವನ್ನು ನಾನು ಶಂಕಿಸೋಲ್ಲ ವಿಷಯ ಇರ್ತಕ್ಕಂಥದ್ದು ಅಂತ ಒಬ್ಬ ಹಿರಿಯ ನಾಯಕರು ನಟರಾಜಗೌಡರು ನೂರಕ್ಕೆ ನೂರು ಒಪ್ತೀನಿ ಹೌದು ಎಲ್ಲ ಇವಾಗ ಯಡಿಯೂರಪ್ಪನವರ ಅವಶ್ಯಕತೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮಾನ್ಯ ಸನ್ಮಾನ್ಯ ದೇವೇಗೌಡ ಅವಶ್ಯಕತೆ ಕುಮಾರಸ್ವಾಮಿ ಅವರ ಅವಶ್ಯಕತೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಇರುತ್ತೆ ಆದ್ರೆ ಅವ್ರಿಗದು ಗೊತ್ತಿರ್ಲಿಲ್ವಾ ಕ್ಷೇತ್ರಗಳ ಬಗ್ಗೆ ಅವ್ರು ಹೇಳುವಾಗ ಈಗ ನೋಡಿ ನೋಡಿ ಒಂದು ಕಡೆ ಈ ಗೊಂದಲ ಹೇಳಬೇಕು ನನ್ಗೆ ನಟರಾಜಗೌಡರು ನನಗೆ ವಿವರಣೆಯನ್ನು ಕೊಡ್ಬೇಕು ಒಂದ್ ಕಡೆ ನೀವ್ ಇನ್ನೊಬ್ಬರಿಗೆ ಸೀಟ್ ಕೊಡಬೇಕಾದವರು ಯಾರಿಗೆ ಪಾಪ ರಕ್ಷಕರು ಇರ ಇರೋದಿಲ್ಲ ಕಾಮನ್ ಕಾರ್ಯಕರ್ತರಿಗೆ ಮತ್ತೆ ಸಾಮಾಜಿಕ ನ್ಯಾಯ ಕೊಡಬೇಕಾದ ಕಡೆ ಹುಡುಕಿ ಹುಡುಕಿ ಅಂತವ್ರಿಗೆ ಗಾಡ್ ಫಾದರ್ ಆಗಿ ಸೀಟ್ ಕೊಡ್ಬೇಕಾದ ನೀವುಗಳು ನಿಮ್ ನಿಮ್ ಗಳನ್ನೇ ಇರೋ ಸೀಟ್ ಅನ್ ಬಿಟ್ಟು ಬೇರೆ ಸೀಟಿನ ಗೊಂದಲವನ್ನ ಯಾರು ಸೃಷ್ಟಿ ಮಾಡಿದ್ರು ಸಿದ್ದರಾಮಯ್ಯ ಕೋಲಾರದಲ್ಲಿ ಹೋಗಿ ಅನೌನ್ಸ್ ಮಾಡಿ ಅಂತ ನಾವ್ ಹೇಳಿದ್ವಾ ಅಥವಾ ಜೆಡಿಎಸ್ ನವರು ಹೇಳಿದ್ರಾ ಅಲ್ಲ ಇದೆಲ್ಲರಿಗೂ ಅನ್ವಯಿಸುತ್ತೆ ಈಗ ನಮ್ಮಲ್ಲೂ ಕೂಡ ವಿಜೇಂದ್ರ ಅವ್ರ ಬಗ್ಗೆ ನಾನು ಅದಕ್ಕೆ ಬಂದಾಗ ಕೇಳಿದ್ರೆ ನಮ್ಮ ವಿಜೇಂದ್ರ ಫೋಟೋ ಹಾಕಿದಿರಿ ನಮ್ಮ ಸೋಣ್ ಹಾಕಿದಿರಿ ಸೋಣ ಹೇಳಿದ್ರು ಸೋಮಣ್ಣ ಅವ್ರಿಗೆ ಒಂದು ಕ್ಷೇತ್ರ ಇದೆ ವಿಜೇಂದ್ರ ಅವ್ರಿಗೆ ಕಳಿಸಲ್ಲ ಸ್ಪರ್ಧೆಗೆ ಅವಕಾಶ ಸಿಕ್ಲಿಲ್ಲ ವಿಜೇಂದ್ರ ಅವರು ತುದಿಗಾಲಲ್ಲಿ ನಿಂತಿದ್ರು ವರ್ಣಾದಲ್ಲಿಯೇ ಅದೇನ್ ನಮ್ಮ ಪ್ರಬಲ ಕ್ಷೇತ್ರ ಅಲ್ಲ ಆದ್ರೆ ಪಕ್ಷಕ್ಕೊಂದ್ ಸೀಟ್ ತರೋದಕ್ಕೆ ಒಂದು ಪ್ರಯತ್ನ ಮಾಡ್ಬೇಕು ಅನ್ನುವ ರಿಸ್ಕ್ ಅನ್ನ ತಗೊಂಡ್ ಅವ್ರು ನಿಂತಿದ್ರು ಏನೇನೋ ಆಯ್ತು ಆಗ್ಲಿಲ್ಲ

ನಾನ್ ಹೇಳೋದು ಸಿದ್ದರಾಮ ಶಿವಕುಮಾರ್ ಅವರು ಬಂದ್ರು ಅವ್ರೆಲ್ಲಿ ನಿಂತ್ಕೊಂಡ್ರು ಸಿದ್ದರಾಮ್ ಎಲ್ಲಿ ನಿಂತ್ಕೊಂಡ್ರು ಕೊಡ್ತೀರಿ ಅದೇ ಮಾತನ್ನ ಬೇರೆ ಒಬ್ಬ ಕಾರ್ಯಕರ್ತ ಹೇಳ್ತೀರಾ ಶಿವಕುಮಾರ್ ಅವರೇ ಅದೇ ಮಾತನ್ನ ಇನ್ನೊಂದು ಕ್ಷೇತ್ರದಲ್ಲಿ ಹೇಳ್ತೀರಾ ನಿಮ್ಗೆ ದಯವಿಟ್ಟಿದ್ರಿಂದ ಆಚೆ ಬನ್ನಿ ಕಾಂಗ್ರೆಸ್ ಪಾರ್ಟಿ ಸಾಮಾಜಿಕ ನ್ಯಾಯ ಕೊಡೋ ಪಾರ್ಟಿ ಸಾಮಾಜಿಕ ಕಾರ್ಯಕರ್ತರ ಪಾರ್ಟಿ ಬಡವರ ಪಾರ್ಟಿ ಫಸ್ಟ್ ಆಫ್ ಆಲ್ ಎರಡ್ ಲಕ್ಷ ಇಟ್ಟಿದೀರಾ ಫೀಸು ಏನಂ ಕಡಿಮೆ ಕಡಿಮೆ ಮಾಡಿದಾರ ಏನೋ ಗೊತ್ತಿಲ್ಲ ಡಿಬೇಟ್ ಗಳು ಮಾಡಿ ಮಾಡಿ ಅಂತ ಕಾಮನರ್ಸ್ ಯಾರು ರಕ್ಷಣೆ ಹೇಳಿ ಅವ್ರು ನೋಡೋಣ ಇಂತ ಒಬ್ಬ ಕಾರ್ಯಕರ್ತ ನಂಗೆ ಗೊತ್ತಿಲ್ಲ ಗೌಡ್ರ ಹೆಸರು ಬಂದ್ರೆ ಸಂತೋಷ ಪಡ್ತೀವಿ ನಾವು ನಟರಾಜ್ ಗೌಡ್ರ ಯಾರೇ ಕಾಮನ್ ಅರ್ಸಕ್ ಬರ್ಲಿ ಯಾವ್ದೇ ಪಾರ್ಟಿಯಲ್ಲಿ ನಮ್ ಪಾರ್ಟಿಯಲ್ಲಿ ನಾವು ಅದನ್ನ ಮಾಡ್ತಾ ಬಂದಿದ್ದೀವಿ ನಂಗ ಅದ್ರ ಬಗ್ಗೆ ಒಂದ್ ಖುಷಿ ಎಸ್ ದೇವರಾಜ್ ಅಲ್ಲ ಖಂಡಿತವಾಗಿ ಯಾಕೆಂದ್ರೆ ಮನೆ ಸಿದ್ದರಾಮಯ್ಯ ಬಗ್ಗೆ ನಮ್ಗೆಲ್ಲರಿಗೂ ಸಹ ಗೌರವ ಇದೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಮಾಸ್ ಲೀಡರು ಓಟ್ ಅನ್ನ ತರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾಯಕರು ಅನ್ನೋದ್ರ ಬಗ್ಗೆ ನಮ್ದು ಡಿಸ್ಪ್ಯೂಟೇ ಇಲ್ಲ ಆದ್ರೆ ಏನಾಗಿದೆ ಅಂತ ನಾಯಕರಿಗೆ ಈ ಸ್ಥಿತಿ ಬಂತಲ್ಲ ಅಂತಕ್ಕಂಥ ಈಗ ಏನಾಗಿದೆ ನಟರಾಜ್ ಗೌಡರು ಒಂದ್ ಪ್ರಶ್ನೆ ಕೇಳಿದ್ರು ಇವತ್ತಿನ ದಿವಸ ಕನಿಷ್ಠ ಅದರನ್ನು ಇಪ್ಪತ್ತು ಕಾನ್ಷಿಯನ್ಸ್ ಅವರನ್ನ ಕರೆದು ಇವತ್ತು ದಿವಸ ಸ್ಥಾನ ಬಿಟ್ಕೊಡ್ತೀವಿ ಅಂತ ಯಾಕೆ ಸ್ಥಾನ ಬಿಟ್ಕೊಡ್ತಾರ ಇವ್ರ ಸ್ಥಾನ ಇಲ್ಲ ಅಂತ ಇವರು ಸ್ಥಾನ ಇದ್ರೆ ಬೇರೆ ಯಾಕೆ ಸ್ಥಾನ ಇವರು ಡಿ ಕೆ ಶಿವಕುಮಾರ್ ಸಾಹೇಬ್ರೀತವ್ರ ಮತ್ತ ಇನ್ನೊಬ್ಬ ದಿನೇಶ್ ಕ್ಷೇತ್ರ ಅದೇ ಅರ್ಥ ಅವರಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ಒಂದು ಕ್ಷೇತ್ರ ಅಂತ ಮಾಜಿ ಮುಖ್ಯಮಂತ್ರಿಗಳು ಎರಡು ಸಲ ಉಪ ಮುಖ್ಯಮಂತ್ರಿಗಳು ಹದ್ಮೂರು ಬಜೆಟ್ ಅನ್ನು ಕೊಟ್ಟಂತವ್ರು ಅವರದೇ ನೇತೃತ್ವದಲ್ಲಿ ಐದು ವರ್ಷ ಸತತವಾಗಿ ಮಾನ್ಯ ದೇವರಾಜ್ ನಂತರ ರಾಜ್ಯಭಾರವನ್ನು ಕೊಟ್ಟಂತವ್ರು ಈ ರಾಜ್ಯದಲ್ಲಿ ಮತ್ತೆ ಹಲವಾರು ಭಾಗ್ಯಗಳನ್ನ ಕೊಟ್ಟಂತ ಹೆಗ್ಗಳಿಕೆ ಉಳ್ಳಂತವ್ರು ಅವರು ಮುಂದಿನ ಚುನಾವಣೆಗೆ ಹದಿನೆಂಟಲ್ಲಿ ಹೋದಾಗ ಯಾವ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ನೂರ ಎಪ್ಪತ್ತೆಂಟು ಬಂದು ನಿಂತು ಯಾಕೆ ಈ ಸ್ಥಿತಿ ಆತ್ಮಾವಲೋಕನ ಮಾಡ್ಕೊಂಡಿದ್ರೆ ಇವತ್ತು ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇತ್ತು ಯಾವಾಗ ಎಪ್ಪತ್ತೆಲೋಕನ ಮಾಡ್ಕೊಂಡಿದ್ರೆ ಇವತ್ತು ಉತ್ತರ ಸಿಗ್ತಿತ್ತು ಆದ್ರೆ ಏನಾಗಿದೆ ಎಲ್ಲೋ ಒಂದ್ ಕಡೆ ಇಲ್ಲಿ ಟೀಕೆ ಮಾಡಬೇಕು ಅಂತ ಟೀಕೆ ಮಾಡ್ತಿದ್ದಿಲ್ಲ ವಿಶ್ಲೇಷಣೆ ಮಾಡ್ತಿದ್ದೀವಿ ನಮ್ಗೆ ಖಂಡಿತವಾಗಿ ಈಗ ವಿಶ್ಲೇಷಣೆ ಮಾಡಿದಂತ ಎಲ್ಲ ಸಂದರ್ಭ ನೋಡಿ ಈಗ ನೀವ್ ಬಾದಾಮಿಗೆ ಹೋದ್ರಿ ಬಾದಾಮಿನಲ್ಲಿ ಏನಾಯ್ತು ಒಬ್ಬರನ್ನ ಒಕ್ಲೆ ಚಿಮ್ಮನ್ ಕಟ್ಟಿಯವ್ರ ರಾಜಕೀಯವಾಗಿ ನಿರಾಶ್ರಿತರಾದ್ರು ಎಸ್ ಆರ್ ಪಾಟೀಲ್ ನಿರಾಶ್ರಿತರಾದ್ರು ಅವರು ಅವರ ಒಂದು ನೋವು ಅಲ್ಲಿ ಕಾಡ್ತಾ ಇದೆ ನೇರವಾಗಿ ಬಹಿರಂಗ ಸಭೆಯಲ್ಲಿ ಚುಮ್ಮನ್ ಕಟ್ಟಿ ಅವರು ಹೇಳ್ತಾರೆ ನಿನ್ನಿಂದಾಗಿ ನನ್ನ ರಾಜಕೀಯ ಭವಿಷ್ಯ ಹಾಳಾಗೋಯ್ತು ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಕೂರ್ಸ್ಕೊಂಡು ಹೇಳ್ತಾರೆ ನಾವ್ ಹೇಳೋ ಮಾತ್ರ ಉಲ್ಲೇಖ ಮಾಡ್ತೀನಿ ನಂತರ ಏನಾಗುತ್ತೆ ಈಗ ಬಂದಿದ್ರಿ ಏನ್ ಮಾಡಿದ್ರೆ ನೀವೇ ಸ್ವಯಂ ಘೋಷಣೆ ಮಾಡ್ಕೊಂಡ್ರಿ ಯಾರು ಪಕ್ಷ ಘೋಷಣೆ ಮಾಡಿದ್ದಲ್ಲ ನೀವೇ ಸ್ವಯಂ ಘೋಷಣೆ ಮಾಡ್ಕೊಂಡು ಎಲ್ಲಾ ತರದಲ್ಲಿ ಲೆಕ್ಕಾಚಾರಗಳು ಇಟ್ಕೊಂಡು ನೀವ್ ಬಂದು ನಿಂತ್ಕೊಂಡಿರುವಂತದ್ದು ನನ್ನ ಪ್ರಶ್ನೆ ಅದಕ್ಕಿಂತ ಮುಂದುವರೆದಂತೆ ಹೊಂದಿದೆ ಏನಂದ್ರೆ ಇಷ್ಟು ಮಾತು ಮಾತುಗೂ ಸಿದ್ದರಾಮಯ್ಯವರು ಹೈಕಮಾಂಡ್ ಕೇಳ್ತೀನಿ ಹೈಕಮಾಂಡ್ ಒಂದ್ ಸಾವಿರ ಸರ್ತಿ ಹೇಳಿದ್ದಾರೆ ಹಂಗಿದ್ದವರು ಕೋಲಾರದಲ್ಲಿ ಕ್ಷೇತ್ರ ಘೋಷಣೆ ಮಾಡಬಾರ್ದಾಗಿತ್ತು ಅವತ್ತು ಕೂಡ ನೋಡ್ರಪ್ಪ ಹೈಕಮಾಂಡ್ ಏನ್ ಹೇಳುತ್ತೆ ಅಲ್ಲಿ ನಿಲ್ತೀನಿ ಅನ್ಬಿಟ್ಟಿದ್ರೆ ಎರಡು ವಿಷಯ ಒಂದು ಅವರವತ್ತು ಘೋಷಣೆ ಮಾಡಿದಾಗ್ಲೂ ಕೂಡ ಸಬ್ಜೆಕ್ಟ್ ಹೈಕಮಾಂಡ್ ಇಲ್ಲ ಇಲ್ಲ ಯಾಕೆ ಕೇಳಿ ನೋಡಿ ಅವ್ರದ್ದು ಅದೊಂದೇ ಕ್ಷೇತ್ರ ಅಂತಲ್ಲ ಬಹಳ ಕ್ಷೇತ್ರಗಳಲ್ಲಿ ಬಲವಂತ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಬಂದು ಬಂದು ಇವತ್ತು ಕೂಡ ಬಾದಾಮಿಯಿಂದ ಎಲ್ಲ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕಟ್ಟಕಡೆ ಕಾರ್ಯಕರ್ತರು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಮನೆ ಮುಂದೆ ನಿಂತು ಇಲ್ಲ ನೀವು ಅಲ್ಲಿ ಬರಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಬಾದಾಮಿ ವಿಷಯ ಇರೋ ವಿಷಯ ಯಾಕಂದ್ರೆ ನೋಡಿ ಅವರು ಒಂದ್ ಕಡೆ ಹೋಗಿ ಕ್ಷೇತ್ರದಲ್ಲಿ ಫಿಕ್ಸ್ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ ಬಾದಾಮಿಲಾಗ್ಲಿ ಲಾಗ್ಲಿ ಅಥವಾ ಕೋದಾರ್ದಲ್ಲಾಗಲಿ ಅದನ್ನ ತೀರ್ಮಾನವನ್ನ ಅವ್ರು ಮಾಡ್ತಾರೆ ಆದ್ರೆ ಈ ವಿರೋಧ ಪಕ್ಷಗಳಿಗೆ ಬಹಳ ಕಷ್ಟ ಆಶ್ಚರ್ಯ ಆಗ್ತಾ ಇದೆ ಚಿಮ್ಮನ ಕಟ್ಟಿಗೆ ಅದು ಅನ್ಯಾಯ ಆಗ್ಬಿಡ್ತು ಅಂತ ಮಾ ರಾಮನಗರದಲ್ಲಿ माजी शासक राजूर परिस्थिती तो ಸಂಘಟನೆ ಮಾಡಿ ಬೂತ್ ಸಂಘಟನೆ ಮಾಡಿ ಮಾಡಿದವರು ಚನ್ನಪಟದಲ್ಲಿ ಯಾಕೆ ಅಶ್ವಥ್ ಚಂದಪಟ್ಟದಲ್ಲಿ ಅಶ್ವಥ್ ಕಾಸ್ ಓಟ್ ಮಾಡುವ ಬೆಂಗಳೂರು ಗ್ರಾಮ ಅಂತ ಬೆಂಗಳೂರು ಗ್ರಾಮ ಚಿಕ್ಕಬಳ್ಳಾಪುರ ಗ್ರಾಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಹೋದ್ರು ಮನೆ ಕುಮಾರಸ್ವಾಮಿ ಅವರು ಎಲ್ಲೆಲ್ಲ ಬೇಕೋ ಅಗತ್ಯ ಏನಿದೆ ಅದನ್ನ ಅವ್ರು ಅವ್ರ್ಗೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಗೊಂದಲ ಇದೆಯಾ ಇಲ್ವಾ ಖಂಡಿತ ಗೊಂದಲ ಗೊಂದಲ ಇಲ್ಲ ಅಂದಿದ್ರೆ ಅವ್ರ ಕ್ಷೇತ್ರವನ್ನ ಫೈನಲ್ ಮಾಡಿ ಸುಮ್ಮನೆ ಕುತ್ಕೋಬೇಕಾಗಿತ್ತು ಕೋಲಾರ ಅನೌನ್ಸ್ ಮಾಡಿ ಈಗಲೂ ಕೂಡ ಹೈಕಮಾಂಡ್ ಹೇಳಿದ್ರು ಮತ್ತೆ ಏನೋ ಮಾಡ್ತೀವಿ ಈಗ ಬದಾಮಿ ಜನ ಅವ್ರನ್ನ ಗೆಲ್ಲಿಸಿದ್ರಲ್ಲ ಒಂದ್ ವೇಳೆ ಒಂದ್ ಯೋಚನೆ ಮಾಡಿ ಅಕಸ್ಮಾತ್ ಕಳೆದ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬದಾಮಿನಲ್ಲೂ ಸಿದ್ದರಾಮಯ್ಯ ಅವರು ಸೋತು ಬಿಟ್ಟಿದ್ರೆ ಸಾವಿರದ ಏಳ್ನೂರು ಚಿಲ್ರೆ ಓಟಲ್ ಗೆದ್ದಿದ್ದವ್ರು ಸಾವಿರದ ಏಳ್ನೂರು ಚಿಲ್ರೆ ಚಾಮುಂಡೇಶ್ವರಿನಲ್ಲಿ ಸೋತಿದ್ರು ಏನಾಗ್ತಾ ಇತ್ತು ರಾಜಕೀಯ ಜೀವನ ಬಾದಾಮಿ ಅವರು ಕೈ ಹಿಡಿದ ಮೇಲೆ ಈಗ ಯಾಕೆ ಕೈ ಕೊಟ್ರಿ ಕೈ ಕೊಟ್ಟದಲ್ಲ ನೋಡಿ ಅವ್ರು ಕೈ ಹಿಡಿದ ಬಾದಾಮಿ ಜನನು ಹೇಳ್ತಾ ಇದ್ದಾರೆ ಎಪ್ಪತ್ತು ವರ್ಷಗಳ ಅಭಿವೃದ್ಧಿ ಕಳೆದ ಐದು ವರ್ಷಗಳಲ್ಲಿ ಮಾಡಿದ್ದೀರಿ ಬಿಟ್ರಿ ಬಿಡ ಬಿಡಾ ಪ್ರಶ್ನೆ ಅಲ್ಲ ಅದು ಸಿ ಇಡೀ ರಾಜ್ಯಕ್ಕೆ ಸಿದ್ದರಾಮಯ್ಯನವರ ಅಗತ್ಯ ಇದೆ ಈಗ ಕಾಂಗ್ರೆಸ್ ಅಲ್ಲಿ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅವ್ರು ಕೂಡ ಇಂಟರ್ನಲ್ ಸರ್ವೆಗಳು ತಗೊಂಡು ನೀವು ನಿಲ್ಲಬೇಕು ಅಂತ ತೀರ್ಮಾನವನ್ನು ನಾವು ಮಾಡ್ತೀವಿ ನಮ್ಮ ಸಲಹೆಯನ್ನು ನೀವು ಕೇಳಿ ಅಂತ ರಾಹುಲ್ ಗಾಂಧಿ ಅವರು ನೇರವಾಗಿ ಸಿದ್ದರಾಮಯ್ಯ ಗೊತ್ತು ಒಂದು ಬ್ರೇಕ್ ತಗೋತೀನಿ ಆ ನಂತರ ಬರ್ತೀನಿ ನೋಡಿ ದೊಡ್ಡ ದೊಡ್ಡ ನಾಯಕರು ಮೂರೂ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಒಂದೊಂದು ಕ್ಷೇತ್ರಗಳಿಂದ ಗುರುತಿಸಿಕೊಂಡು ಬಂದವರು ಆರಂಭದಿಂದಲೂ ಕೂಡ ಆ ಕ್ಷೇತ್ರಗಳನ್ನ ಗೆದ್ದುಕೊಂಡು ಬಂದಂತವರು ಇಂಥ ಲೀಡರ್ ಅಂದ್ರೆ ಈ ಕ್ಷೇತ್ರ ಅಂತ ಇರುತ್ತೆ ಬಟ್ ಸಿದ್ದರಾಮಯ್ಯ ವಿಚಾರದಲ್ಲಿ ಮಾತ್ರ ಹಾಗಾಗಿಲ್ಲ ಅದೇ ಗೊಂದಲ ಅಂತ ನಾನು ಹೇಳಿದ್ದೆ